ರಾಯಚೂರಿನಿಂದ ಬಂದಿರುವ ಇವತ್ತಿನ ಪಬ್ಲಿಕ್ ಹೀರೋ ನೋಡೋಣ. ಹೀಗೆ ಈ ಯುವಕರಿಗೆ ತರಬೇತಿ ಕೊಡ್ತಿರೋರು ಕೋಚ್ ಅಲ್ಲ, ಮಾಜಿ ಸೈನಿಕ ಮೊಹಮ್ಮದ್ ಸಲೀಂ. ಇವತ್ತಿನ ನಮ್ಮ ಪಬ್ಲಿಕ್ ಹೀರೋ ರಾಯಚೂರಿನ ಲಿಂಗಸಗೂರು ತಾಲೂಕಿನ ಗೊರಗುಂಟ ಗ್ರಾಮದವರು. 26 ವರ್ಷಗಳ ಕಾಲ ಸೇನೆಯಲ್ಲಿ ಸೇವೆ ಸಲ್ಲಿಸಿ ನಿವೃತ್ತರಾಗಿರುವ ಸಲೀಂ 2017 ಹಟ್ಟಿ ಪಟ್ಟಣದ ಸಿಂಡಿಕೇಟ್ ಬ್ಯಾಂಕ್ನಲ್ಲಿ ಸೆಕ್ಯೂರಿಟಿ ಗಾರ್ಡ್ ಆಗಿದ್ದಾರೆ. ಆದ್ರೆ ಸೇನೆ ಸೇರಬೇಕು ಅಂತಿರೋ ರಾಯಚೂರು ಸೇರಿದಂತೆ ಕಲ್ಯಾಣ ಕರ್ನಾಟಕ ಭಾಗದ ಯುವಕರಿಗೆ 2 ವರ್ಷಗಳಿಂದ ಉಚಿತವಾಗಿ ಸೇನಾ ತರಬೇತಿ ಕೊಡ್ತಿದ್ದಾರೆ. ಬೆಳ್ಳಂಬೆಳಗ್ಗೆ 5 ಗಂಟೆಗೆ ತರಬೇತಿ ಆರಂಭಿಸಿ ರನ್ನಿಂಗ್, ಲಾಂಗ್ ಜಂಪ್, ಹೈ ಜಂಪ್, ಶಾರ್ಟ್ಪುಟ್ ನಂತಹ ಕಠಿಣ ತರಬೇತಿ ಮಾಡಿಸ್ತಾರೆ. ಇವರಲ್ಲಿ ತರಬೇತಿ ಪಡೆದ ರವಿಕುಮಾರ್ ಈಗಾಗಲೇ ಸೇನೆಗೆ ಆಯ್ಕೆಯಾಗಿದ್ರೆ 3 ಯುವಕರು ಸ್ಟಾಫ್ ಸೆಲೆಕ್ಷನ್ ಕಮಿಷನ್ಗೆ ಆಯ್ಕೆಯಾಗಿದ್ದಾರೆ. ನಾ ಬಂದ 20 ದಿವಸ ಆಯ್ತು. 20 ದಿವಸ ಬಹಳ ಇಂಪ್ರೂವ್ಮೆಂಟ್ ಆಗಿದೆ. ಮುಂಜಾನೆ 4 ಬರ್ತೀವ್ರಿ, ಮುಂಜಾನೆ 4 ಬಂದು 7 ಮಟ್ಟ ಸರ್ ಹಾರ್ಡ್ ವರ್ಕ್ ಮಾಡಿಸ್ತಾರೆ, ರನ್ನಿಂಗ್ ಮಾಡಿಸ್ತಾರೆ, ಹೈ ಜಂಪ್, ಲಾಂಗ್ ಜಂಪ್, ಶಾರ್ಟ್ಪುಟ್ ಎಲ್ಲ ಮಾಡಿಸ್ತಾರೆ. ಇಲ್ಲಿ ಟೋಟಲ್ ಟ್ರೈನಿಂಗ್ ಅಲ್ಲಿ 30-35 ಜನ ಅದ. ಸ್ಥಳೀಯರು ಮಾತ್ರವಲ್ಲ, ಬೀದರ್, ಗೋಕಾಕ್ನಿಂದಲೂ ಯುವಕರು ಬಂದಿದ್ದಾರೆ. ಅವರಿಗೆ ಸ್ವಂತ ಖರ್ಚಿನಲ್ಲಿ ಪರಿಚಿತರ ಮನೆಯಲ್ಲಿ ವಸತಿ ಊಟದ ವ್ಯವಸ್ಥೆ ಮಾಡಿದ್ದಾರೆ. ಮೊದಲು ಒಂದು 5 ಹುಡುಗರಿಗೆ ಟ್ರೈನಿಂಗ್ ಕೊಟ್ಟೆ. 5-6 ತಿಂಗಳ ಆದ್ಮೇಲೆ ನನಗೆ ಗೌಡೂರು ಒಂದು 5 ಹುಡುಗರು ಸಿಕ್ಕರು. ಬೆಳೀತಾ ಬೆಳೀತಾ ಅದು 12 ಬಂತು. 12 ಅಲ್ಲಿ ರಾಯಚೂರು ರ್ಯಾಲಿಗೆ ಒಂದು 10 ಹುಡುಗರಿಗೆ ನಾನು ಕಳಿಸಿದ್ದೆ. ಒಂದು ಹುಡುಗ ಆಲ್ರೆಡಿ ಇವಾಗ ಆರ್ಮಿಯಲ್ಲಿ ಜಾಯ್ನ್ ಆಗಿ ಚೆನ್ನೈದಲ್ಲಿ ಟ್ರೈನಿಂಗ್ ಮಾಡ್ತಿದ್ದೆ. ಅಂದಹಾಗೆ ನವೆಂಬರ್ 5-16 ಕೊಪ್ಪಳದಲ್ಲಿ ಸೇನಾ ಭರ್ತಿ ರ್ಯಾಲಿ ನಡೆಯಲಿದೆ. ಇದಕ್ಕಾಗಿ ಇಲ್ಲಿನ 45 ಯುವಕರಿಗೆ ಮತ್ತಷ್ಟು ತಾಲೀಮು ಮಾಡಿಸಿದ್ದಾರೆ. ಕ್ಯಾಮರಾಮನ್ ಯಲ್ಲಪ್ಪ ಜೊತೆ ವಿಜಯ ಜಾಗಟಕಲ್, ಪಬ್ಲಿಕ್ ಟಿವಿ, ರಾಯಚೂರು. ಸೇನೆ ಅಥವಾ ಸರ್ಕಾರಗಳೇ ಮಾಡಬೇಕಾಗಿದ್ದ ಕೆಲಸ ಇವರಲ್ಲ ಇಷ್ಟು ಉತ್ಸಾಹದಲ್ಲಿ ಮಾಡ್ತಿದ್ದಾರೆ. ಇವರ ಜೊತೆ ಇದಕ್ಕೆ ಮೊದಲು, ಈ ಪ್ರೋಗ್ರಾಮ್ಗೆ, ನಿಮ್ಮ ನ್ಯೂಸ್ಗೆ ಮೊದಲು, ನನ್ನ ಸಹೋದ್ಯೋಗಿ ಅರುಣ್ ಬೆಡಿಗೆರ ಜೊತೆ ಮಾತಾಡಿದ್ದು ಹೀಗೆ. ಓಕೆ, ನಮ್ಮ ಜೊತೆಗೆ ಮೊಹಮ್ಮದ್ ಸಲೀಂ ಅವರು ಇದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ ಸರ್. ಜೈ ಹಿಂದ್. ಜೈ ಹಿಂದ್ ಸರ್. ಎಷ್ಟು ವರ್ಷ ಸೇನೆಯಲ್ಲಿ ಸೇವೆಯನ್ನ ಮಾಡಿದ್ರಿ ಸರ್? ನಾನು ಸೇನೆಯಲ್ಲಿ CRPF ಸೆಂಟ್ರಲ್ ರಿಸರ್ವ್ ಪೊಲೀಸ್ ಅಲ್ಲಿ 26 ವರ್ಷ ಸರ್ವಿಸ್ ಮಾಡಿ ಗುರುಂಟ ಗ್ರಾಮದಲ್ಲಿ ವಾಸ ಆಗಿದ್ದೀನಿ ಸರ್. 26 ವರ್ಷ ಆದ್ಮೇಲೆ ಬಂದ ಮೇಲೂ ಅದೇ ಉತ್ಸಾಹ, ಅದೇ ಜೋಶಲೇನೆ ಇನ್ನೊಂದಿಷ್ಟು ಜನ ಹೋಗೋಕೆ ಹುಮ್ಮಸ್ಸನ್ನ ಕೊಡಬೇಕು ಅಂತ ಶುರು ಆಯ್ತಾ, ಅಥವಾ ಸ್ವಲ್ಪ ದಿನ ಬೇಡ ಒಂಚೂರು ರೆಸ್ಟ್ ಮಾಡೋಣ ಅನ್ನೋ ರೀತಿಯಲ್ಲಿದ್ರ? ಇಲ್ಲ ಇಲ್ಲ ಸರ್, ನಾನು ಆಕ್ಚುಲಿ ಬಂದು ಮಣ್ಣಾಪುರಂ ಗೋಲ್ಡ್ ಲೋನ್ ಅಲ್ಲಿ ನಾನು ಕೆಲಸ ಮಾಡ್ತಾ ಇದ್ದೆ. ಸಂಡೇ ಟೈಮ್ ಅಲ್ಲಿ ಸಿಕ್ಕಾಗ ನಾನು ಒಂದು ವಾಲಿಬಾಲ್ ಒಳ್ಳೆ ಪ್ಲೇಯರ್, ನಾನು ಸ್ಟೇಟ್ ಲೆವೆಲ್ ಪ್ಲೇಯರ್. ಹುಡುಗರು 3-4 ಹುಡುಗರು ಬಂದು ನನಗೆ ಕೇಳಿದ್ರು, ಹಿಂಗಿಂಗ್ ಸರ್ ನೀವು ಸೇವೆ ಮಾಡಿ ಬಂದಿದ್ರಿ, ನಾವು ಆರ್ಮಿಯಲ್ಲಿ ಆಲ್ ಪ್ಯಾರಾಮಿಲಿಟರಿ ಫೋರ್ಸಸ್ ಅಲ್ಲಿ ಹೋಗ್ಬೇಕಂತ ಒಂದು ಹೆಮ್ಮೆ ತೋರಿಸಿದ್ರು ಒಂದು 3 ಹುಡುಗರು. ಆಕ್ಚುಲಿ ನಾನು ಆ 3 ಹುಡುಗರಿಗೆ ಕೊಟ್ಟೆ ಟ್ರೈನಿಂಗ್. ಈ 3 ಹುಡುಗರಲ್ಲಿ ಒಂದು ಹುಡುಗನಿಗೆ ಇಂಡಿಯನ್ ಆರ್ಮಿಯಲ್ಲಿ ಜಾಯಿನ್ ಆಗ್ಬಿಟ್ಟ. ಇವಾಗ ಲೇಟೆಸ್ಟ್ ಈ ಟ್ರೈನಿಂಗ್ ಶುರು ಮಾಡಿದ ಮೇಲೆ ಇವಾಗ 4 ಹುಡುಗರು ನಂದು ಸ್ಟಾಫ್ ಸೆಲೆಕ್ಷನ್ ಕಮಿಷನ್ ಅಲ್ಲಿ ಗೌಡೂರು ಹುಡುಗರು 4 ಆಕ್ಚುಲಿ ಆಲ್ರೆಡಿ ಸೆಲೆಕ್ಷನ್ ಆಗಿದ್ದಾರೆ. ಅವ್ರದ್ದೊಂದು ಮೆಡಿಕಲ್ ಒಂದು ಉಳಿದಿದೆ ಅಷ್ಟೇ. SSC ಅಲ್ಲಿ ಆಗಿದ್ದು ಸ್ಟಾಫ್ ಸೆಲೆಕ್ಷನ್ ಕಮಿಷನ್ ಅಲ್ಲಿ. ಹೌದು ಸರ್. ಎಷ್ಟು ವರ್ಷದಿಂದ ಈ ಟ್ರೈನಿಂಗ್ ಅನ್ನ ಕೊಡ್ತಾ ಇದ್ದೀವಿ ಸರ್? ನೀವು ರಿಟೈರ್ಡ್ ಆಗಿ ಬಂದಿದ್ದು ಯಾವಾಗ? ನಾನು 2017 January 31 ರಿಟೈರ್ಮೆಂಟ್ ಆದೆ. ಓಕೆ. ನಾನು ಲಿಂಗಸೂರು ಗ್ರಾಮಕ್ಕೆ 3 ತಾರೀಕಿಗೆ ಬಂದೆ, February 3. ಅದು ಬಂದ ಮೇಲೆ ಈ ಹುಡುಗರು ಒಂದು 3-4 ಹುಡುಗರು ಬಂದ್ರು. ಅದರಲ್ಲಿಂದ ಬೆಳೀತಾ ಬೆಳೀತಾ ಅದೇ ವರ್ಷದಲ್ಲಿ ನನ್ನ ಕಡೆ 12 ಹುಡುಗರು ಆದ್ರು. ಓ, ಬಂದ್ ಅಲ್ಲಿಂದ ರಿಟೈರ್ಮೆಂಟ್ ತಗೊಂಡ್ ಬಂದ ತಕ್ಷಣ ಶುರುನೇ ಆಗ್ಬಿಡ್ತಾ ಸರ್ ಇದು? ಆ ಶುರುನೇ ಆಗ್ಬಿಡ್ತು ಸರ್. ನೀವು ಯೋಚನೆ ಮಾಡಿದ್ದೀರಿ ಇದು ಹಿಂಗೇನಾದ್ರು ಆಗುತ್ತೆ ಅನ್ಕೊಂಡಿದ್ರಾ? ಆಕ್ಚುಲಿ ನನಗೇನಂದ್ರೆ ಇಲ್ಲಿ ಬಂದ ಮೇಲೆ ದೇಶ ಸಲುವಾಗಿ ಯಾವ್ದಾನ ಒಂದು ಕೆಲಸ ಮಾಡಾನಂತಾನೆ ರಿಟೈರ್ಮೆಂಟ್ ಆಗಿ ಬಂದೆ ನಾನು ಅಲ್ಲಿ. ಓಕೆ. ಬಟ್ ಈಗ ಎಷ್ಟು ಜನ ಹುಡುಗರು ಇದ್ದಾರೆ ಸರ್ ಅಲ್ಲಿ? 30-45 ಹುಡುಗರು. ಅದರಲ್ಲಿ ನನ್ನ ಕಡೆ 12 ಹುಡುಗರು ಗೋಕಾಕ್ ಮತ್ತ ಇದು ಬೀದರ್ ಹುಡುಗರು ಅದಾರ ಸರ್ ಅದರಲ್ಲಿ. ಮತ್ತೆ ಅವ್ರಿಗೆ ಹೆಂಗ್ ಉಳ್ಕೊಳಕ್ಕೆಲ್ಲ? ಎಲ್ಲ ಫ್ರೀ ನನ್ನ ಕಡೆಯಿಂದ ಸರ್. ಊಟ ವಸತಿ ಗೀತ ಎಲ್ಲ ನಿಮ್ ದುಡ್ಡಲ್ಲೇ? ನನ್ ದುಡ್ಡಲ್ಲೇ. ತುಂಬಾ ಆಗಲ್ವಾ ಸರ್? ತುಂಬಾ ಆದ್ರೂ ಸರ್ ನನಗೊಂದು ಇವ್ರ ಅದಾರ ಇಲ್ಲಿ ರಾಯಚೂರಲ್ಲಿ, ಆಕ್ಚುಲಿ ಅವ್ರು ಬೆಂಗಳೂರಲ್ಲಿ ಅದಾರ, ಅವ್ರು ಸ್ವಲ್ಪ ನನಗೆ ಪ್ರೋತ್ಸಾಹ ಕೊಡಕತ್ತಾರ. ಸುಜಾತಾ ಅಂತ ಒಬ್ರು. ಅಂದ್ರೆ ಸ್ವಲ್ಪ ಫೈನಾನ್ಸಿಯಲಿ ಅವ್ರು ಕೂಡ ಹೆಲ್ಪ್ ಮಾಡ್ತಾ ಇದಾರೆ ಅಂತ? ಫೈನಾನ್ಸ್ ಅಲ್ಲ, ಹುಡುಗರಿಗೆ ಸ್ವಲ್ಪ ಡ್ರೆಸ್ಸಸ್ ಗಿಸಸ್ ಅವರು ಪ್ರೊವೈಡ್ ಮಾಡಿದ್ರ ಅದ್ರಲ್ಲಿ. ಎಷ್ಟಾಗುತ್ತೆ ಸರ್ ಖರ್ಚು ಈಗ ಅವ್ರಿಗೆಲ್ಲ? ಕನಿಷ್ಠ ಒಂದು 20,000 ತನಿ ಬರುತ್ತೆ ಸರ್. ನಿಮ್ ಫ್ಯಾಮಿಲಿ? ನನ್ ಫ್ಯಾಮಿಲಿಯಲ್ಲಿ ಮಿಸ್ಸಸ್ ಹೆಸರು ನೂರ್ ಜಾನ್ ಅಂತ, ನನಗಿಬ್ಬರು ಮಕ್ಕಳು ಅವಳಿ ಜೋಳಿ, ಒಂದು ವಹೀದ ಮತ್ತ ವಾಜಿದ್ ಅಂತ.
ನನ್ ಮಗ ಬಂದು ಬಿ ಮೈನಿಂಗ್ ಮಾಡಿದಾನೆ, ಬೆಂಗಳೂರಲ್ಲೇ ನನ್ ಮಗಳು ಬಂದು ಎಂ ಫಾರ್ಮ ಮಾಡಕತ್ತಾಳ ಸರ್. ಇದರಲ್ಲಿ ಮೇನ್ ಏನಂದ್ರೆ ನಮ್ ವೈಫ್ ಇಂದು ಕೈವಾಡ, ಬಡವರಿಗೆ ಹೆಲ್ಪ್ ಮಾಡೋಣ, ಬಡ ಹುಡುಗರು ಹೋದ್ರೆ ನಮ್ ಗುರುಗುಂಟದ ಹೆಸರು ಬರುತ್ತೆ. ನಮ್ ರಾಯಚೂರ್ ಡಿಸ್ಟಿಕ್ ಅಲ್ಲಿ ಯಾರು ಇದುವರೆಗೆ ಇಂತ ಒಂದು ಪ್ರೋಗ್ರಾಮ್ ಮಾಡಿಲ್ಲ, ಮುಂದೆ ಮಾಡಕ್ ಒಂದು ದಾರಿ ತೋರಿಸ್ಕೊಡ್ಬೇಕಂತ ನಂದು ಹೆಮ್ಮೆ ಸರ್. ಮನೆ ನಡ್ಸಕ್ಕೆ ಮತ್ತೆ ಅದಕ್ಕೆ ಕೊಡುವಂತ ದುಡ್ಡಿಗೆ ಎಲ್ಲ ಖರ್ಚಾಗೋದಾದ್ರೆ ಏನು ಕಷ್ಟ ಇಲ್ಲ ಸರ್. ಜೀವನದಾಗ ಏನೈತಿ, ಹಂಗ ಬಂದಿವೆ ಹಂಗೆ ಹೋಗೋದಿದೆ ಅಷ್ಟೇ, ದೇವ್ರ ದಯಾ ಸರ್ ಅವೆಲ್ಲ. ಇವಾಗ ನೆಕ್ಸ್ಟ್ ನಂದು ಒಂದು ಪ್ರೋಗ್ರಾಮ್ ಏನಿದೆ ಅಂದ್ರೆ ಏಪ್ರಿಲ್ ತಿಂಗಳಲ್ಲಿ ಸ್ಟಾಫ್ ಸೆಲೆಕ್ಷನ್ ಕಮಿಷನ್ 86,000 ವೇಕೆನ್ಸಿಗಳು ಬರೋ ಇದಾರೆ. ಅದರಲ್ಲಿ ನಾನು ಹುಡುಗಿಯರಿಗೂ ಟ್ರೈನಿಂಗ್ ಕೊಟ್ಟು ನಮ್ಮ ರಾಯಚೂರ್ ಡಿಸ್ಟಿಕ್ಟ್ ನಲ್ಲಿ ಇದು ಎಂತ ಒಂದು ಪ್ರೋಗ್ರಾಮ್ ಯಾರು ಮಾಡಿಲ್ಲ ಅಂತ ಯೋಚನೆ ಮಾಡಿ ಅದೊಂದು ಪ್ರೋಗ್ರಾಮ್ ಶುರು ಮಾಡ್ಬೇಕಂತ ಇದೀನಿ ಸರ್. ಈಗ ಅದಕ್ಕೆಲ್ಲ ಗ್ರೌಂಡ್ ಎಲ್ಲ ಏನ್ ಮಾಡ್ತೀರಾ ಅವ್ರಿಗೆ ಟ್ರೈನಿಂಗ್ ಕೊಡಕ್ಕೆ? ಗ್ರೌಂಡ್ ಇಂದೇ ಪ್ರಾಬ್ಲಮ್, ಗ್ರೌಂಡ್ ಇಲ್ಲ ಅಲ್ಲಿ ಮೇನ್. ನಾನು ಆಕ್ಚುಲಿ ನಂದೇನ್ ಪ್ಲಾನ್ ಅಂದ್ರೆ ನಂದ್ ಕೈಲಿಂದ ಒಂದ್ 20 ಹೋಗ್ಬಿಟ್ರನ್ರಿ ಇವಾಗ. ಯಾಕಂದ್ರೆ ಕೊಪ್ಪಳ ರ್ಯಾಲಿಯಲ್ಲಿ 20 ಸೆಲೆಕ್ಷನ್ ಆದ್ರಂದ್ರೆ ಅದ್ರಲ್ಲಿ ಏನಂದ್ರೆ ಈ ಹುಡುಗರು ನನಗೆ ಇನ್ ಫ್ಯೂಚರ್ ಪ್ಲಾನ್ ಹೇಳಿಟ್ಟಾರ ಸರ್. ನಾವೇನಾರ ಸೆಲೆಕ್ಷನ್ ಆಗ್ಬಿಟ್ರೆ ನಮ್ಮ ಇದು ಗುರುಂಟ ಒಂದು ಕ್ಲಬ್ ತೆಗೆದು ಆ ಕ್ಲಬ್ ಗೆ ಸ್ವಲ್ಪ ಸಹಾಯ ಮಾಡ್ತೀವಿ ಸರ್ ಹೇಳಿದ್ದಾರೆ. ಆಗ್ಲಿ ಸರ್, ಒಳ್ಳೇದಾಗ್ಲಿ. ಬಟ್ ನಿಮ್ಮಿಂದ ಆಯ್ಕೆ ಆಗಿ ಹೋಗೋರು ಮುಂದೆ ಆಯ್ಕೆ ಆಗೋರಿಗೆ ಒಂದಿಷ್ಟು ಸಹಾಯ ಮಾಡೋ ರೀತಿಯಲ್ಲಿ ಇರ್ಲಿ, ಅವರು ಇದಕ್ಕೇನಾದ್ರು ಹೆಲ್ಪ್ ಮಾಡ್ಲಿ ಅನ್ನೋದಷ್ಟೇ ನಮ್ಮ ಆಶಯ. ಥ್ಯಾಂಕ್ ಯು ಮೊಹಮ್ಮದ್ ಸಲೀಂ ಅವರು ಇಷ್ಟೊತ್ತು ನಮ್ಮ ಜೊತೆಗೆ ಮಾತನಾಡಿದ್ದೆ. ನೋಡಿದ್ರಲ್ಲ ಸಾಮಾಜಿಕ ಕೆಲಸ, ಸಾರ್ವಜನಿಕ ಕೆಲಸ ಹೇಗೆಲ್ಲ ಮಾಡಬಹುದು ಅನ್ನೋದು ಅನ್ಬಿಲೀವಲ್. 86,000 ಬರ್ತಿದ್ವಿ ಅಂತ ಏಪ್ರಿಲ್ ಅಲ್ಲಿ ರಾಜ್ಯದಲ್ಲಿ ಯಾರ್ಯಾರು ಈ ತರ ಟ್ರೈನಿಂಗ್ ಕೊಡ್ತಿದ್ರಿ, ಎಲ್ಲ ಅಲರ್ಟ್ ಬಿ ಅಲರ್ಟ್ ಕ್ವಿಕ್ ಆಗಿ.